ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯಾರಾದರೂ ಬೈಬಲ್ ರೀಡಿಂಗ್ ಓದೋರು ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸುವರ್ಣ ಸಿಸ್ಟರ್, ಒಂದು ಪೂರ್ವಕಾಲ ವೃತ್ತಾಂತ ಒಂದನೇ ಅಧ್ಯಾಯ 1-34 ವಚನ ತನಕ ನೀವು ಓದಿ ಸಿಸ್ಟರ್. ನೆಕ್ಸ್ಟ್ ರವಿ ಬ್ರದರ್, 35ನೇ ವಚನದಿಂದ 54ನೇ ವಚನ ತನಕ ರವಿ ಬ್ರದರ್ ಕಂಟಿನ್ಯೂ ಮಾಡ್ಲಿ ಸಿಸ್ಟರ್. ಬ್ರದರ್, ಓಕೆ, ಥ್ಯಾಂಕ್ ಯು ಸಿಸ್ಟರ್. ಪೂರ್ವಕಾಲ ನೋಹನ ಮಕ್ಕಳಿಂದ ಉತ್ಪತ್ತಿಯಾದ ಜನಾಂಗಗಳ ಪಟ್ಟಿ. ಆದಮನ ಸಂತಾನದವರು ಶೇತ್, ಏನೋಸ್, ಕೇನಾನ್, ಮಹಲೇಲ್, ಏದೆ, ಆನೋಕ್, ಮೆಥುಸಲ್, ಲೇಮೆಕ್, ನೋಹ, ಶೇಮ್, ಶೇಮ್ ಕಾಮೆಪೆ ಎಂಬುವರು. ಏಫೆತನ ಸಂತಾನದವರು ಯಾರೆಂದರೆ ಗೋಮೇರ್, ಮಾಗೋಗ್, ಯಾಮತ್, ಯಾವಾನ್, ತೂಬೆಲ್, ಮೇಷಕ್, ತೀಸಾರ್ ಎಂಬುವರೇ. ಗೋಮೇರನ ಸಂತಾನದವರು ಅಸ್ಕೇನ, ರೀಫಾ, ತೋಗರ್ ಎಂಬುವರು. ಯೋ ಸಂತಾನದವರು ಎಲಿಸಾ, ತಾರ್ಸಿಸ್, ಕಿತ್ತಿಮ್, ಯೋಧಾನಿಮ್ ಎಂಬ ಸ್ಥಳಗಳವರು. ಆಮಾನ ಸಂತಾನದವರು ಯಾರೆಂದರೆ ಕೂಸ್, ಮಿಚ್ಚಯಿಮ್, ಫುಟ್, ಕಾನಾನ್ ಎಂಬುವರೇ. ಕೂಸಿನ ಸಂತಾನದವರು ಸೆಬಾ, ಹವಿಲಾ, ಸಬ್ಬಾ, ರಮ್ಮಾ, ಸಬ್ದೇಕ ಎಂಬುವರು. ರಮ್ಮಾ ಸಂತಾನದವರು ಸೇಬಾ, ದೇದಾನ್ ಎಂಬ ಜನಾಂಗಗಳು. ಕೂಸನ ನಿಮ್ರೋದನನ್ನು ಪಡೆದನು. ಇವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದ ಮಿಚ್ಚಿಯಿಮ್ಯರಿಂದ ಲೂದ್ಯರು, ಅನಾಮ್ಯರು, ಲೇಹಾಬ್ಯರು, ನಪ್ತುಹ್ಯರು, ಪತ್ರುಷ್ಯರು, ಕಸ್ಲೂಹ್ಯರು, ಕಪ್ತೋರ್ಯರು ಹುಟ್ಟಿದರು. ಕಸ್ಲೂಹ್ಯರು ಬಳಿಯಿಂದ ಫಿಲಿಸ್ಟಿಯರು ಹೊರಟು ಬಂದರು. ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್, ಆಮೇಲೆ ಹೇತ್ ಹುಟ್ಟಿದನು. ಇದಲ್ಲದೆ ಎಬೂಸಿಯರು, ಅಮೋರಿಯರಿಗೂ, ಗಿರ್ಗಾಶಿಯರು, ಇಬಿಯರು, ಅರ್ಕಿಯರು, ಸೀನಿಯರು, ಅರ್ವಾದಿಯರು, ಜೇಮಾರಿಯರು, ಅಮಾತಿಯರು ಕಾನಾನಿಂದ ಹುಟ್ಟಿದರು. ಸೇಮನ ಸಂತಾನದವರು ಏಲಾಮ್, ಅಶೂರ್, ಅರ್ಪಕ್ಷದ, ಲೂದ್, ಆರಾಮ್ ಎಂಬುವರು. ಆರಾಮ್ ಸಂತಾನದವರು ಊಚ್, ಹೂಲ್, ಗೇರೆತ್, ಮೆಸೆಕ್ ಎಂಬುವರು. ಅರ್ಪಕ್ಷದನಿಂದ ಸೆಲಹನು, ಸೆಲಹನ್ನಿಂದ ಏಬೇರನು ಹುಟ್ಟಿದರು. ಏಬೇರನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು. ಒಬ್ಬನಿಗೆ ಬೆಲೆಹಗನ್ ಎಂಬ ಹೆಸರು. ಇವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಇವನ ತಮ್ಮನ ಹೆಸರು ಯುಕ್ತಾನ್. ಯುಕ್ತಾನ್ನ ಸಂತಾನದವರು ಅಲ್ಮೋದಾದ್, ಸೆಲೆಬ್, ಅಚರ್ಮಾವೇತ್, ಚೆಹರ್, ಎಹಾರ್, ಅದೋರಾಮ್, ಉಜಾಲ್, ದಿಕ್ಲಾ, ಏಬಾಲ್, ಅಭಿಮಾ, ಏಲ್, ಶೇಬಾ, ಓಫೆ, ಅವಿಲಾ, ಯೋಬಾಬ್ ಎಂಬ ಸ್ಥಳಗಳವರು. ಇವರೆಲ್ಲರೂ ಯುಕ್ತಾನನ ಸಂತಾನದವರು. ಯಾಕೋಬ ಎಸಾವನ ತನಕ ಸೇಮನ ವಂಶಾವಳಿ. ಸೇಮನ ವಂಶದವರಾದ ಅರ್ಪಕ್ಷದ್, ಚೆಹಲ್, ಏಬೆ, ಪೆಲೆಗ್, ರೇಹ್ಯು, ಸೆರುಗ್, ನಾಹೋರ್, ತೆಹರ, ಅಬ್ರಹಾಮನೆಂಬ ಹೆಸರು ಹೊಂದಿದ ಅಬ್ರಹಾಮ್, ಅಬ್ರಾಮ್ ಎಂಬುವರು. ಅಬ್ರಹಾಮನ ಮಕ್ಕಳು ಇಸಾಕ್, ಇಸ್ಮಾಯಿಲ್ ಇವರೇ. ಇಸ್ಮಾಯಿಲ್ಯರ ವಂಶಾವಳಿ. ಇಸ್ಮಾಯಿಲನಿಗೆ ಮೊದಲು ಹುಟ್ಟಿದವನು ನೆಬಾಯೋತ್, ಆಮೇಲೆ ಹುಟ್ಟಿದವನು ಕೇದಾರ್, ಅಬ್ದಯೇಲ್, ಮಿಸ್ಬಾಮ್, ಮಿಶ್ಬಾ, ಧೂಮಾ, ಮಸ್ಸ, ಅದಾದ್, ತೇಮಾ, ಯಟೂರ್, ನಾಫಿ, ಕೇದೇಮ್. ಇಸ್ಮಾಯಿಲನ ಸಂತಾನದವರು ಇವರೇ. ಅಬ್ರಹಾಮನ ಉಪಪತ್ನಿಯಾದ ಕೇಟೂರಳ ಸಂತಾನದವರು ಜಿಮ್ರಾನ್, ಯಕ್ಸಾನ್, ಮೇದಾನ್, ಮಿದ್ಯಾನ್, ಇಸ್ಬಾಕ್, ಸೂಹಾ ಎಂಬುವರು. ಯಕ್ಸಾನನು ಸೇಬಾದನನ ಎಂಬುವರನ್ನು ಪಡೆದನು. ಏಫಾ, ಏಫೇರ್, ಅನೋಕ್, ಅಬಿದಾ, ಎಲ್ದಾಯ ಎಂಬುವರು. ಮಿದ್ಯಾನನಿಂದ ಹುಟ್ಟಿದವರು ಇವರೆಲ್ಲರೂ ಕೇಟೂರಳ ಸಂತತಿಯವರು. ಅಬ್ರಹಾಮನು ಇಸಾಕನನ್ನು ಪಡೆದನು. ಏಸಾ ಇಸ್ರಾಯೇಲರು ಇಸಾಕನ ಮಕ್ಕಳು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ರವಿ ಬ್ರದರ್, ಈಗ ಕಂಟಿನ್ಯೂ ಮಾಡ್ತೀರಾ ಬ್ರದರ್? 35ನೇ ವಚನದಿಂದ 54ನೇ ವಚನ ತನಕ. ಆಯ್ತು ಬ್ರದರ್, ಓಕೆ. ಓಕೆ, ಥ್ಯಾಂಕ್ ಯು ಬ್ರದರ್. ಎದೋಮ್ಯರ ಕುಲಗಳು, ಕುಲಪತಿಗಳು. ಎಸಾವನ ವಂಶಸ್ಥರು ಯಾರೆಂದರೆ ಎಲಿಫಸ್, ರೆಯುವೆಲ್, ಯಯುಷ್, ಯಳಾಮ್, ಕೋರೆಹ ಇವರೇ. ಎಲಿಫಸನ ಮಕ್ಕಳು ತೇಮಾನ್, ಗೋಮಾರ್, ಚೆಫಿ, ಕಥಾಮ್, ಕೆನೇಜ್, ತಿಮ್ನಾ, ಅಮಾಲೇಕ್ ಎಂಬುವರು. ರೆಯುವೆಲನ ಮಕ್ಕಳು ನಹತ್, ಚೆರಹ, ಶಮ್ಮ, ಮಿಜ್ಜಾ ಎಂಬುವರೇ. ಸೇರಿನಿಂದ ಹುಟ್ಟಿದವರು ಯಾರೆಂದರೆ ಲೋಟಾನ್, ಶೋಬಾಲ್, ಚಿಬ್ಬೋನ್, ಅನಾಹ, ದಿಶೋನ್, ಏಚರ್, ದಿಶಾನ್ ಇವರೇ. ಲೋಟಾನನ ಮಕ್ಕಳು ಹೋರಿ, ಹೋಮಾಮ್. ಲೋಟಾನನ ತಂಗಿಯು ತಿಮ್ನಾ. ಶೋಭಾಲನ ಮಕ್ಕಳು ಅಲಿಯಾನ್, ಮಾನಹತ್
ಏಬಲ್, ಶೆಫಿ, ಹೊನಾಮ್. ಚಿಬೋನನ ಮಕ್ಕಳು ಅಯ್ಯಾಹ, ಅನಾಹ. ಅನಾಹನ ಮಕ್ಕಳು ದಿಶೋನ್. ದಿಶೋನನ ಮಕ್ಕಳು ಹಮರಾನ್, ಯಶ್ವಾನ್, ಇತ್ರಾನ್, ಕೆರಾನ್. ಇಚೇರನ ಮಕ್ಕಳು ಬಿಲಾನ್, ಜಾವಾನ್, ಯಾಖಾನ್. ದಿಶಾನನ ಮಕ್ಕಳು ಉಚ್, ಅರಾನ್. ಇಸ್ರೇಲರಿಗೆ ಅರಸರಿದ್ದಕ್ಕಿಂತ ಮುಂಚೆ ಎದೋಮ್ ದೇಶದಲ್ಲಿ ಆಳುತ್ತಿದ್ದ ಅರಸರು ಯೆಯೂರನ ಮಗನಾದ ಬೆಳನು ಮೊದಲನೆಯವನು. ಅವನ ರಾಜಧಾನಿಯ ಹೆಸರು ದಿನ್ಹಾಬಾ. ಬೆಳನು ಸತ್ತ ಮೇಲೆ ಬೂಚ್ರದವನಾದ ಚೆರಹನ ಮಗ ಯೋಬಾಬನು ಅಧಿಪತ್ಯಕ್ಕೆ ಬಂದನು. ಯೋಬಾಬನು ಸತ್ತ ಮೇಲೆ ತೇಮಾನಿಯರ ದೇಶದವನಾದ ಹೊಶಾಮನು ಅವನಿಗೆ ಬದಲಾಗಿ ಆಳಿದನು. ಹೊಶಾಮನು ಸತ್ತ ಮೇಲೆ ಮೊಹಬ್ಬೆರ ಬಯಲಿನಲ್ಲಿ ಮಿದ್ಯಾನರನ್ನು ಸೋಲಿಸಿದ ಬೆದೆದನ ಮಗನಾದ ಹದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಅವಿತ್. ಹದದನು ಸತ್ತ ಮೇಲೆ ಮಸ್ರೇಕದವನಾದ ಸಂಹ್ಲಾಹನು ಪಟಕ್ಕೆ ಬಂದನು. ಸಂಹ್ಲಾಹನು ಸತ್ತ ಮೇಲೆ ಯುಪ್ರಿಟಿಸ್ ನದಿ ತೀರದಲ್ಲಿರುವ ರೆಹುಬೂತೂರಿನ ಸೌಲನು ಅರಸನಾದನು. ಸೌಲನು ಸತ್ತ ಮೇಲೆ ಅಕ್ಬರನ ಮಗನಾದ ಬಹಳಾನನು ಅರಸನಾದನು. ಬಹಳಾನನು ಸತ್ತ ಮೇಲೆ ಹದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಬಾಗಿ. ಅವನ ಹೆಂಡತಿಯ ಹೆಸರು ಮೆಹೇಟಬೆಲ್. ಆಕೆ ಮೇಜಾಹಾಬನ ಮಗನಾದ ಮಟ್ರೇದಳ ಮಗಳು. ಹದದನು ಸತ್ತ ನಂತರ ಎದೋಮ್ಯ ಕುಲಪತಿಗಳಾದವರು ಯಾರೆಂದರೆ ತಿಮ್ನಾ ಕುಲಪತಿ, ಅಲಿಯಾ ಕುಲಪತಿ, ಹೆತೇತ್ ಕುಲಪತಿ, ಒಹೋಲಿ ಬಾಮಾ ಕುಲಪತಿ, ಹೇಲಾ ಕುಲಪತಿ, ಪೀನೋನ್ ಕುಲಪತಿ, ಕೆನೇಜ್ ಕುಲಪತಿ, ತೇಮಾನ್ ಕುಲಪತಿ, ವಿಬ್ಬಾರ್ ಕುಲಪತಿ, ಮಗ್ಗಿಹೇಲ್ ಕುಲಪತಿ, ಗಿರಾಮ್ ಕುಲಪತಿ ಇವರೇ ಎದೋಮ್ಯರ ಕುಲಪತಿಗಳು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ರಾಧಿಕಾ ಸಿಸ್ಟರ್, ರಾಧಿಕಾ ಸಿಸ್ಟರ್ ಬ್ರದರ್ ನಾನು ಹೊರಗಡೆ ಇದ್ದೀನಿ, ಸ್ವಲ್ಪ ಒಂದು 10 ನಿಮಿಷ ಆಗುತ್ತೆ. ಓಕೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಓಕೆ ಸಿಸ್ಟರ್. ಬಸವರಾಜ್ ಬ್ರದರ್, ಬಸವರಾಜ್ ಬ್ರದರ್, ಸೋಮಶೇಖರ್ ಬ್ರದರ್, ಬ್ರದರ್ ಸೋಮಶೇಖರ್ ಬ್ರದರ್ ಕೇಳಿಸ್ತಾ ಇದೆ ಬ್ರದರ್. ಅಯ್ಯೋ ನನ್ನ ತಮ್ಮನ ಫೋನ್ ಅದು. ನೀವು ಹೌದಾ ಸಿಸ್ಟರ್? ಸಾರಿ ಸಿಸ್ಟರ್. ಓಕೆ ಸಿಸ್ಟರ್, ಗೊತ್ತಾಗ್ಲಿಲ್ಲ. ಓಕೆ ಸಿಸ್ಟರ್. ಕಮಲಾ ನಾಗರಾಜ್ ಬ್ರದರ್, ಇದೊಂದು ನಂಬರ್ ಇದೆ. ಬ್ರದರ್ ಕಮಲಾ ನಾಗರಾಜ್ ಬ್ರದರ್ ಇದೆ ಲೈನ್ ಅಲ್ಲಿ ಇದಾರಲ್ಲ ಬ್ರದರ್. ಅನಿತಾ ಸಿಸ್ಟರ್, ಸಿಸ್ಟರ್ ನೀವು ಕಂಟಿನ್ಯೂ ಮಾಡ್ತೀರಾ ಸಿಸ್ಟರ್? ಎರಡನೇ ಅಧ್ಯಾಯ. ಓಕೆ ಸಿಸ್ಟರ್, ಎರಡನೇ ಅಧ್ಯಾಯ ಒಂದನೇ ವಚನದಿಂದ 24ನೇ ವಚನ ತನಕ ಕಂಟಿನ್ಯೂ ಮಾಡಿ ಸಿಸ್ಟರ್. ಆಮೇಲೆ ಎರಡು ಪೂರ್ವಕಾಲ ಇಲ್ಲ ಸಿಸ್ಟರ್, ಒಂದು ಪೂರ್ವಕಾಲ ಇರುತ್ತಂತ ಸಿಸ್ಟರ್. ಎರಡನೇ ಅಧ್ಯಾಯ ಒಂದನೇ ವಚನದಿಂದ 24ನೇ ವಚನ ತನಕ ಓದಿ ಸಿಸ್ಟರ್. ನೆಕ್ಸ್ಟ್ ಸಿಸ್ಟರ್, ನೆಕ್ಸ್ಟ್ ಒಬ್ರು ಕಮಲಾ ನಾಗರಾಜ್ ಬ್ರದರ್. ಹೌದು ಸಿಸ್ಟರ್, ಎರಡನೇ ಅಧ್ಯಾಯ ಒಂದನೇ ವಚನದಿಂದ 24ನೇ ವಚನ ತನಕ ಓದಿ ಸಿಸ್ಟರ್. ಇಸ್ರೇಲನ ಮಕ್ಕಳು ಯಾರೆಂದರೆ ರೂಬೇನ್, ಸಿಮೆಯೋನ್, ಲೇವಿ, ಯಹೂದ, ಇಸ್ಸಾಕಾರ್, ಜೆಬುಲೂನ್, ದಾನ್, ಯೋಸೆಫ್, ಬೆನ್ಯಾಮಿನ್, ನಫ್ತಾಲಿ, ಗಾದ್, ಆಶೇರ್ ಇವರೇ. ಯಹೂದನಿಗೆ ಶೂನನ ಮಗಳಾದ ಕಾನಾನ್ ಸ್ತ್ರೀಯಲ್ಲಿ ಏರ್, ಓನಾನ್, ಶೆಲಾಹ ಎಂಬ ಮೂರು ಮಂದಿ ಮಕ್ಕಳು ಹುಟ್ಟಿದರು. ಯಹೂದನ ಚೊಚ್ಚಲ ಮಗನಾದ ಏರನು ಯಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದದರಿಂದ ಯಹೋವನು ಅವನನ್ನು ಸಾಯಿಸಿದ್ದನು. ಯಹೂದನ ಸೊಸೆಯಾದ ತಾಮಾರಳು ಅವನಿಂದ ಪೇರೇತ್, ಜೆರೆಹ ಎಂಬವರನ್ನು ಹೆತ್ತಳು. ಯಹೂದನ ಎಲ್ಲಾ ಮಕ್ಕಳು 5 ಮಂದಿ. ಪೇರೇಚನ ಮಕ್ಕಳು ಎಚ್ರೋನ್, ಹಾಮುಲ್, ಜೆರೆಹನ ಮಕ್ಕಳು ಜೆಮ್ರಿ, ಏತಾನ್, ಹೇಮಾನ್, ಕಲ್ಕೋಲ್, ದಾರ, ಒಟ್ಟು 5 ಮಂದಿ.
ಮೀಸಲಾದ ವಸ್ತುಗಳನ್ನು ಕದ್ದುಕೊಂಡು ಇಸ್ರಾಯೇಲರನ್ನು ಆಪತ್ತಿಗೆ ಗುರಿ ಮಾಡಿದ ಆಕಾರನು ಕರ್ಮಿಯಿಂದ ಹುಟ್ಟಿದನು. ಏತಾನನಿಂದ ಅಜರಿಯನ್ನು ಹುಟ್ಟಿದನು. ಎಚ್ರೋನನ ಸಂತಾನದವರು ಅವನಿಂದ ಎರೆಮೆಲ್, ರಾಮ್, ಕೆಲುಬಾಯ್ ಎಂಬವರು ಹುಟ್ಟಿದರು. ರಾಮನು ಅಮ್ಮಿನಾದಾಬನನ್ನು ಪಡೆದನು. ಅಮ್ಮಿನಾದಾಬನು ಯಹೂದಾ ಕುಲ ಪ್ರಭುವಾದ ನಹಶೋನನ್ನು ಪಡೆದನು. ನಹಶೋನನು ಸಲ್ಮನನ್ನು ಪಡೆದನು. ಸಲ್ಮನು ಬೋವಜನನ್ನು ಪಡೆದನು. ಬೋವಜನು ಓಬೇದನನ್ನು ಪಡೆದನು. ಓಬೇದನು ಈಶಾಯನನ್ನು ಪಡೆದನು. ಈಶಾಯನ ಚೊಚ್ಚಲ ಮಗನು ಯಾಲಿಯಾಬ್ ಮರಚಲನು. ಅಬಿನಾದಾಬ್ ಮೂರನೆಯವನು ಶಿಮ್ಮ. ನಾಲ್ಕನೆಯವನು ನೇತಾನೆಲ್. ಐದನೆಯವನು ರದ್ದೈ. ಆರನೆಯವನು ಓಚೆಂ. ಏಳನೆಯವನು ದಾವಿದ್. ಚೆರುಯ ಅಬಿಗೈಲರು ಅವರ ಸಹೋದರಿಯರು. ಅಪ್ಷೆ ಯಬೋ ಯೋವಾಬ್ ಅಸಾಹೇಲ್ ಎಂಬ ಮೂವರು ಚೆರುಯಳ ಮಕ್ಕಳು. ಅಬಿಗೈಲಳು ಅಮಾಸಾನನ ತಾಯಿ. ಇಸ್ಮಾಯಿಲನಾದ ಹೇತೇರ್ ಎಂಬವನು ಅವನ ತಂದೆ. ಹೆಚ್ರೋನನ ಮಗನಾದ ಕಾಲೇಬನ್ನು ತನ್ನ ಹೆಂಡತಿಯಾದ ಅಜುಬಳಿಂದಲೂ ಏರಿಯತಳಿಂದಲೂ ಮಕ್ಕಳನ್ನು ಪಡೆದನು. ಆಕೆಯಲ್ಲಿ ಅವನಿಗೆ ಹುಟ್ಟಿದ ಮಕ್ಕಳು ಏಷೇರ್, ಶೋಭಾ, ಅರ್ದೋನ್ ಎಂಬವರು. ಅಜೂಬಳು ಸತ್ತ ಮೇಲೆ ಅವನು ಎಫ್ರಾತಳನ್ನು ತೆಗೆದುಕೊಂಡನು. ಆಕೆಯಲ್ಲಿ ಅವನಿಗೆ ಊರನು ಹುಟ್ಟಿದನು. ಊರನು ಉರಿಯನ್ನು ಪಡೆದನು. ಊರಿಯು ಬೇಚೇಲೇನನ್ನು ಪಡೆದನು. ಹೆಚ್ರೋನನ್ನು 60 ವರ್ಷದವನಾದಾಗ ಗಿಲ್ಯಾದರ ಮೂಲ ಪುರುಷನಾದ ಮಾಕೀರನ ಮಗಳನ್ನು ಪರಿಗ್ರಹಿಸಲು ಆಕೆಯು ಅವನಿಂದ ಸೆಬೂಗನನ್ನು ಹೆತ್ತಳು. ಸೆಬೂಗನು ಯಾಯೀರನನ್ನು ಪಡೆದನು. ಇವನಿಗೆ ಗಿಲ್ಯಾದ್ ದೇಶದಲ್ಲಿ 23 ಪಟ್ಟಣಗಳಿದ್ದವು. ಗೆಶೂರ್ಯರು, ಆರಾಮ್ಯರು ಯಾಯೀರನ ಸಂತಾನದವರಿಂದ ಯಾಯೀರನ ಗ್ರಾಮಗಳನ್ನು, ಕೇನೇತ್ ಪ್ರಾಂತದ ಗ್ರಾಮಗಳನ್ನು ಒಟ್ಟು 60 ಸ್ಥಾನಗಳನ್ನು ಕಿತ್ತುಕೊಂಡರು. ಈ ಸ್ಥಾನಗಳವರೆಲ್ಲರೂ ಗಿಲ್ಯಾದರ ಮೂಲ ಪುರುಷನಾದ ಮಾಕೀರನ ಗೋತ್ರದವರು. ಸಾಕ ಬ್ರದರ್, ಓದ್ಬೇಕಾ? 24 ಕಂಪ್ಲೀಟ್ ಮಾಡ್ಬೇಕಾ ಬ್ರದರ್? ಸಿಸ್ಟರ್, 24 ಕಂಪ್ಲೀಟ್ ಮಾಡಿ ಸಿಸ್ಟರ್. ಹೆಚ್ರೋನನು ಕಾಲೇಬ್ ಎಫ್ರಾತದಲ್ಲಿ ಸತ್ತ ನಂತರ ಅವನ ಹೆಂಡತಿಯಾದ ಅಬಿಯ ಎಂಬಾಕೆಯು ಅಶೂರನನ್ನು ಹೆತ್ತಳು. ಇವನು ತೇಕೋವದವರ ಮೂಲ ಪುರುಷನು. ಆಯ್ತು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೌಮಿ ಸಿಸ್ಟರ್ ಕಂಟಿನ್ಯೂ ಮಾಡ್ತೀರಾ ಸಿಸ್ಟರ್? 25 ಸಿಸ್ಟರ್, 55 ತನಕ. ಥ್ಯಾಂಕ್ ಯು ಸಿಸ್ಟರ್. ಎಜ್ರೋನನ ಚೊಚ್ಚಲ ಮಗನಾದ ಎರೋಹೆಲನ ಮಕ್ಕಳು ರಾಮನ ಚೊಚ್ಚಲನು ಬೋನಾ, ಓರನ್, ಓಚೆಮ್, ಅಹಿಮ್ ಎಂಬವರು ಅನಂತರ ಹುಟ್ಟಿದವರು. ಎರೋಲನಿಗೆ ಆಟಾರ ಎಂಬ ಇನ್ನೊಬ್ಬ ಹೆಂಡತಿ ಇದ್ದಳು. ಈಕೆಯು ಹೋಮಾನನ ತಾಯಿ. ಎರೋಹೆಮೆಲನ ಚೊಚ್ಚಲ ಮಗನಾದ ರಾಮನ ಮಕ್ಕಳು ಮಾರ್ಚ್, ಯೋಮೇನ್, ಏಕೋರ್ ಇವರೇ. ಓನಾಮ್ ಮಕ್ಕಳು ಶಮ್ಯ ಆದ ಎಂಬವರು. ಶಮ್ಯ ಮಕ್ಕಳು ನಾದಾಬ್, ಅಭಿಶೋರನ ಹೆಂಡತಿಯಾದ ಹೆಂಡತಿಯ ಹೆಸರು ಅಬಿಯೋಲ. ಈಕೆಯು ಅವನಿಗೆ ಅಹೋಬೋನ ಮೆಲೋದ್ ಎಂಬವರು ಹುಟ್ಟಿದರು. ನಾದಾಬನ ಮಕ್ಕಳು ಸಲೋದ್, ಅಪಿಯೋಹಂ ಎಂಬ ಅವರು ಸೆಲೆದನು ಮಕ್ಕಳಲ್ಲದೆ ಸತ್ತನು. ಅಪಿಯೋಮನ ಮಗನು ಇಷ್ಟಿಯೋನ ಮಗನು ಶೇಷೋನನ ಮಗನು ಅಹಿ ಶಮ್ಯ ತಮ್ಮನಾದ ಯೋಧನ ಮಕ್ಕಳು ಯೋತೇರ್, ಯೋನಾಥನ ಇವರೇ. ಯೋತಾರೆನ ಮಕ್ಕಳಿಲ್ಲದೆ ಸತ್ತನು. ಯೋನಾಥನನು ಮಕ್ಕಳು ಪೆಲೋತ್, ಜಾಜ್ ಎಂಬವರು. ಇವರು ಯಹೋಮೇಲನ ಸಂತಾನದವರು. ಶೇಷಾನನಿಗೆ ಹೆಣ್ಣು ಮಕ್ಕಳಿದ್ದರೆ ಹೊರತು ಗಂಡು ಮಕ್ಕಳಿರಲಿಲ್ಲ. ಇದಲ್ಲದೆ ಅವನಿಗೆ ಯೋಹಾನನೆಂಬ ಒಬ್ಬ ಗುಪ್ತ ದಾಸನಿದ್ದನು. ಶೇಷಾನನು ತನ್ನ ಮಗನ ದಾಸನಾದ ಯೋಹಾನನಿಗೆ ಮದುವೆ ಮಾಡಿಕೊಂಡನು. ಆಕೆಯು ಅವನಿಂದ ಅತಿಯನನ್ನು ಎತ್ತಳು. ಅತಿಯನು ನಾತಾನನನ್ನು ಪಡೆದನು. ನಾತಾನನು ಜಬಾದಾನನನ್ನು ಪಡೆದನು. ಜಬಾದಾನನು ಎಪೇಲನನ್ನು ಪಡೆದನು. ಎಪೇಲನು ಓಬೇದನನ್ನು ಪಡೆದನು. ಓಬೇದನನು ಯಹೋವನನ್ನು ಪಡೆದನು. ಯಹೋವಿ ಅಜಯನನ್ನು ಪಡೆದನು. ಅಜಯನನು ಎಲಾಜನನ್ನು ಪಡೆದನು. ಎಲಾಜನನು ಎಲಾಸಾನನನ್ನು ಪಡೆದನು. ಎಲಾಸಾನನು ಸೇಸೆಯನನ್ನು ಪಡೆದನು.
ಫೆಸೆಯನು ಶೆಲೋಮನನ್ನು ಪಡೆದನು, ಶೆಲೇಮನು ಯೆಕೋಮಯಹನನ್ನು ಪಡೆದನು, ಯೆಕೋಮ್ಯನು ಎಲಿಷೇಮನನ್ನು ಪಡೆದನು. ಎರೋಹಲನ ಸಹೋದರನಾದ ಕಾಲೇಬನ ಸಂತಾನದವರು ಚೊಚ್ಚಲನನು, ಚಪೇರ್ಯನ ಮೂಲ ಪುರುಷನಾದ ಮೇಷನು, ಮೇರೋಷ ವಂಶದವರು ಇವರೇ. ಮೇರೋಷ ಎಬ್ರೋಹನ್ಯರ ಮೂಲ ಪುರುಷನು. ಎಬ್ರೋಹನಿಂದ ಕೋರಹ, ತೆಪೋಹ, ರೇಕೋಪ, ಶಂಬ ಎಂಬ ಊರುಗಳವರು ಉತ್ಪತ್ತಿಯಾದರು. ಶಮ್ಯರಿಂದ ರಹಾಮ್ಯರಿಂದ ಯಕೋಬಿಯರು ಉತ್ಪತ್ತಿಯಾದರು. ಯಕೋಮ್ಯ ಶಮ್ಯನನ್ನು ಪಡೆದನು, ಶಮ್ಯನಿಂದ ಮೋವೆಬ್ಬರಿಂದ ಮೆತ್ಯೋರಿನವರು ಉತ್ಪತ್ತಿಯಾದರು. ಕಾಲೇಬನ ಉಪಪತ್ನಿಯಾದ ಎಪೋಳಲಲ್ಲಿ ಓರನನು ಮೇಚೋ ಗೆಜೋಜ್ ಅವರನ್ನು ಹುಟ್ಟಿದವರು. ಆರೋನನ ಗೆಜೋನನ್ನು ಪಡೆದನು. ಯದ್ಯೋಳಲಲ್ಲಿ ರೇಗಮ್, ಯೋತೆಮ್, ಗೋಷೆನ್, ಪೆಲೋಟ್ ಎಂಬ ಶಾಪ್ ಎಂಬವರನ್ನು ಹುಟ್ಟಿದವರು. ಕಾಲೇಬನ ಉಪಪತ್ನಿಯಾದ ಮಕಾಳಲಲ್ಲಿ ಶಬೇರ್, ತಿಹಾನ್ ಎಂಬವರು ಹುಟ್ಟಿದರು. ಇವರಲ್ಲಿ ಮದ್ಮಾನನವರನ್ನು ಮೂಲ ಪುರುಷನಾದ ಶೇಪ್, ಮೇಕೆಬೆನ್, ಗಿಬ್ಬಾ ಊರುಗಳವರು ಮೂಲ ಪುರುಷನಾದ ಶವ ಇಬ್ಬರು ಹುಟ್ಟಿದರು. ಕಾಲೇಬನ ಮಕ್ಕಳು ಆಹಾಬ್ ಎಂಬಾಕೆಯ ಇವರು ಕಾಲೇಬನ ಮಕ್ಕಳು. ಇತ್ರೋಳ್ ಚೊಚ್ಚಲ ಮಗನಾದ ಓರನ ಮಕ್ಕಳು. ಕಿಯತರಿಮೆರ ಮೂಲ ಪುರುಷನಾದ ಶಲೋಮ್. ಬೆತ್ಲೆಹೇಮ್ಯರ ಮೂಲ ಪುರುಷನಾದ ಸಲ್ಮಾ. ಬೆತ್ಲೆಹೇಮ್ಯರ ಮೂಲ ಪುರುಷನಾದ ಹರೇಮ್ ಎಂಬವರು. ಕಿಯತರಿಮರವರ ಮೂಲ ಪುರುಷನಾದ ಶಬೋಲನ ಸಂತಾನದವರು. ಹೆರೋಹ್ಯ ಮನಿಹಾತಿಯರ ಅರ್ಧ ಜನರು. ಕಿಹೋತ್ಯರೆಂಬ ಕುಟುಂಬಗಳವರು. ಯಥೋರಿಯನವರು. ಯಥೋರ ಶಮೋತ್ಯರು. ಮಿಶ್ರೋಗ್ಯರು ಇವರೇ. ಇವರಿಂದ ಚರೋತ್ಯರು ಯಶೋಲ್ಯವರು ಹೊರಟು ಬಂದರು. ಸೆಲ್ಮೋನಿಂದ ಬೆತ್ಲೆಹೇಮ್, ನೆಟೋಬ್, ಅಟೋರಿಂದ ಬೆತ್ಲೆಹೇಮ್ ಊರುಗಳವರು. ಚೊಗೋದೆಲ್ಲಿ ವಾಸಿಸುವ ಮಾನಹಾತಿನವರಲ್ಲಿ ಅರ್ಧ ಜನರು ಉತ್ಪತ್ತಿಯಾದರು. ಎಬೋಚಿನಲ್ಲಿ ವಾಸಿಸುವ ಕುಲಕರ್ಣಿ ಕುಟುಂಬದವರಾದ ತೀರ್ಚಾದ್ಯರು, ಶಿಮ್ಯಾತ್ಯರು, ಸೊಕ್ಯೋತ್ಯರು ಇವರು. ರೇಕೋಬನ ಮನೆಯವರು ಮೂಲ ಪುರುಷನಾಗಿರುವ ಆಮಾತನಿಂದ ಉತ್ಪತ್ತರಾದ ಕೆನ್ಯರು. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ಮೂರನೇ ಅಧ್ಯಾಯ. ಸುಜಾತ ಸಿಸ್ಟರ್, ಸಿಸ್ಟರ್ ಇದೀರಾ ಸಿಸ್ಟರ್ ಲೈನ್ ಅಲ್ಲಿ? ಓದ್ತೀನಿ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಮೂರನೇ ಅಧ್ಯಾಯ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಬರೀ 24 ವಚನ ಮಾತ್ರ ಇದೆ ಸಿಸ್ಟರ್. ಯಹೂದನ ಸಂತಾನದವನಾದ ದಾವಿದನ ವಂಶಾವಳಿ. ಹೆಬ್ರೋನಿನಲ್ಲಿ ಇರುವಾಗ ದಾವಿದನಿಗೆ ಹುಟ್ಟಿದ ಮಕ್ಕಳು ಚೊಚ್ಚಲ ಮಗನು ಅಮ್ನೋನನು. ಇವನು ಇಜ್ರೇಲಿನವಳಾದ ಅಹಿನೋಮಳಲ್ಲಿ ಹುಟ್ಟಿದವನು. ಎರಡನೆಯವನು ದಾನಿಯೇಲನು. ಇವನು ಕರ್ಮೇಲ್ಯಳಾದ ಅಭಿಗೈಲಳಲ್ಲಿ ಹುಟ್ಟಿದವನು. ಮೂರನೆಯವನು ಅಬ್ಷಾಲೋಮನು. ಇವನು ಗೆಶೂರಿನ ಅರಸನಾದ ತಲ್ಮೈ ಎಂಬವನ ಮಗಳಾದ ಮಾಕಳ ಪುತ್ರನು. ನಾಲ್ಕನೆಯವನು ಅದೋನಿಯ. ಇವನು ಹಗ್ಗೀತಳ ಮಗನು. ಐದನೆಯವನು ಶೆಫಟ್ಯ. ಇವನು ಅಬೀಟಲ ಮಗನು. ಆರನೆಯವನು ಇತ್ರಾಮನು. ಇವನು ದಾವಿದನಿಂದ ಅವನ ಹೆಂಡತಿಯಾದ ಯಗ್ಲಳಲ್ಲಿ ಹುಟ್ಟಿದವನು. ಹೆಬ್ರೋನಿನಲ್ಲಿರುವಾಗ ದಾವಿದನಿಗೆ 6 ಮಕ್ಕಳು ಹುಟ್ಟಿದರು. ಅಲ್ಲಿ ಅವನು 7 ವರ್ಷವೂ 6 ತಿಂಗಳು ಆಳಿದನು ಮತ್ತು ಯೆರೂಸಲೇಮಿನಲ್ಲಿ 33 ಆಳಿದನು. ಯೆರೂಸಲೇಮಿನಲ್ಲಿರುವಾಗ ಅವನಿಗೆ ಶಿಮ್ನ, ಶೋಬಾಬ್, ನಾಥಾನ್, ಸೊಲೋಮೋನ್ ಎಂಬ 4 ಅಮ್ಮಿಯೇಲನ ಮಗಳಾದ ಬತ್ಷೂವಳಲ್ಲಿ ಹುಟ್ಟಿದರು. ಇವರಲ್ಲದೆ ಇಬ್ಬಾರ್, ಎಲಿಶಾಮ್, ಎಲಿಫೆಲೆಟ್, ನೋಗ, ನೆಫೆಗ್, ಯಾಫಿಯ,
ಎಲಿಶಾಮ್ ಎಲಿಯಾದ್ ಎಲಿಫೆಲೆಟ್ ಎಂಬ 9 ಮಂದಿ ಅವನಿಗೆ ಅಲ್ಲಿಯೇ ಹುಟ್ಟಿದರು. ಉಪಪತ್ನಿಗಳಲ್ಲಿ ಹುಟ್ಟಿದ ಮಕ್ಕಳು ಹೊರತಾಗಿ ದಾವಿದನ ಎಲ್ಲಾ ಮಕ್ಕಳು ಇವರೇ. ತಾಮಾರ್ ಎಂಬಾಕೆಯು ಇವರ ತಂಗಿ. ಸೊಲೋಮನನ ಮಗನು ರೆಹಬ್ಬಾಮನ ಎಂಬವನು. ಇವನ ಮಗನು ಅಬಿಯ. ಇವನ ಮಗನು ಆಸ. ಇವನ ಮಗನು ಯಹೂಶಾಫಾಟ್. ಇವನ ಮಗನು ಯಹೋರಾಮ್. ಇವನ ಮಗನು ಅಹಜ್ಯ. ಇವನ ಮಗನು ಯಹೋವಾಶ್. ಇವನ ಮಗನು ಅಮಚ್ಯ. ಇವನ ಮಗನು ಅಜರ್ಯ. ಇವನ ಮಗನು ಯೋತಾಮ್. ಇವನ ಮಗನು ಅಹಾಜ್. ಇವನ ಮಗನು ಹಿಜ್ಕಿಯ. ಇವನ ಮಗನು ಮನಸ್ಸೆ. ಇವನ ಮಗನು ಆಮೋನ್. ಇವನ ಮಗನು ಯೋಶಿಯ. ಯೋಶಿಯನ ಮಕ್ಕಳು ಚೊಚ್ಚಲನು ಯಹೋನಾನ್, ಎರಡನೆಯವನು ಯಹೋಯಾಕಿಮ್, ಮೂರನೆಯವನು ಚಿದ್ಕಿಯ, ನಾಲ್ಕನೆಯವನು ಶಲ್ಲೂಮ್. ಯಹೋಯಾಕೀಮನ ಮಗನು ಯಕ್ಯುನ್ಯ. ಇವನ ಮಗನು ಚಿದ್ಕಿಯ. ಸೆರೆಗೆ ಒಯ್ಯಲ್ಪಟ್ಟ ಯಕ್ಯುನ್ಯನಿಗೆ ಹುಟ್ಟಿದ ಮಕ್ಕಳು ಶಯಲ್ತಿಯೇಲ್, ಮಲ್ಕಿರಾಮ್, ಪೇದಾಯ್, ಸೆನೆಚರ್, ಏಕಮ್ಯ, ಹೋಶಾಮ್, ನೆದಬ್ಯ ಎಂಬವರು. ಪೇದಾಯನ ಮಕ್ಕಳು ಜರುಬ್ಬಾಬೆಲ್, ಶಿಮ್ಮಿ ಇವರೇ. ಜರುಬ್ಬಾಬೇಲನ ಮಕ್ಕಳು ಮೆಶುಲ್ಲಾಮ್, ಹನನ್ಯ ಎಂಬವರು. ಶಲೋಮಿತ್ ಎಂಬವಳು ಇವರ ತಂಗಿ. ಇವರಲ್ಲದೆ ಹಶೂಬ್, ಓಹೆಲ್, ಬೆರಕ್ಯ, ಹಸದ್ಯ, ಯೂಶ್ ಬೆಸೇದ್ ಎಂಬ 5 ಮಂದಿ. ಹನನ್ಯನ ಸಂತಾನದವರು ಪೆಲಟ್ಯ, ಏಷಾಯ್. ಇವರು ರೇಫಾಯ್, ಅರ್ನಾನ್, ಓಬದ್ಯ, ಸೇಕನ್ಯ ಎಂಬ ಕುಟುಂಬಗಳವರು. ಸೇಕನ್ಯನ ಸಂತಾನದವರು ಶೇಮಾಯ್. ಇವನ ಮಕ್ಕಳಾದ ಹಟ್ಟೂಶ್, ಇಗಾಲ್, ಬಾರಿಹ, ನೇಯರ್ಯ, ಶಾಫಾಟ್, ಒಟ್ಟು 6 ಮಂದಿ. ನೇಯರ್ಯನ ಮಕ್ಕಳು ಎಲ್ಯೋಗೇನೈ, ಹಿಜ್ಕಿಯ, ಅಜ್ರಿಕಾಮ್ ಎಂಬ 3 ಮಂದಿ. ಎಲ್ಯುಗೆನೈಯನ ಮಕ್ಕಳು ಹೋದವ್ಯ, ಎಲ್ಯಾಶಿಬ್, ಪೆಲಾಯ್, ಅಕ್ಕೂಬ್, ಯೋಹಾನಾನ್, ದೇಲಾಯ್, ಅನಾನಿ ಎಂಬ 7 ಮಂದಿ. ನೆಕ್ಸ್ಟ್ 4 ಅಧ್ಯಾಯ ಸಿಸ್ಟರ್. ವೀಣಾ ಸಿಸ್ಟರ್, ವೀಣಾ ಸಿಸ್ಟರ್ ಲೈನ್ ಅಲ್ಲಿ ಇದೀರಾ ಸಿಸ್ಟರ್? ಯಾರ್ ನಾನೇನ್ರಿ, ವಿನೋದ. ವೀಣಾ ಸಿಸ್ಟರ್, ಸಿಸ್ಟರ್ ನೀವ್ ಓದ್ತೀರಾ ಸಿಸ್ಟರ್? ವಿನೋದ ಸಿಸ್ಟರ್ ಓದಿ ಸಿಸ್ಟರ್, ಪರವಾಗಿಲ್ಲ, ಥ್ಯಾಂಕ್ ಯು. 4 ಅಧ್ಯಾಯ ಸಿಸ್ಟರ್ 1 ವಚನದಿಂದ ಸಿಸ್ಟರ್ 23 ತನಕ ಓದಿ ಸಿಸ್ಟರ್, ಸಾಕು. ನೆಕ್ಸ್ಟ್ ವೀಣಾ ಸಿಸ್ಟರ್ ಇಲ್ಲ, ಮ್ಯಾಗಿ ಸಿಸ್ಟರ್. ವೀಣಾ ಸಿಸ್ಟರ್ ಲೈನ್ ಅಲ್ಲಿ ಇದೀರಾ ಸಿಸ್ಟರ್? ಓದಕ್ ಆಗಲ್ಲ ಬ್ರದರ್, ವಾಯ್ಸ್ ಇಲ್ಲ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಮ್ಯಾಗಿ ಸಿಸ್ಟರ್, ಮ್ಯಾಗಿ ಸಿಸ್ಟರ್. ನಾನು ಔಟ್ ಸೈಡ್ ಇದ್ದೀನಿ ಬ್ರದರ್. ಓಕೆ ಸಿಸ್ಟರ್, ಓಕೆ, ಥ್ಯಾಂಕ್ ಯು. ನಾನು ಹೊರಗೆ ಇದ್ದೀನಿ ಬ್ರದರ್. ಓಕೆ ಸಿಸ್ಟರ್, ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸಿಸ್ಟರ್ ಬೇರೆ ಯಾರಾದ್ರೂ ಸಿಸ್ಟರ್ಸ್ ಬ್ರದರ್ ಓದ್ತೀರಾ ಸಿಸ್ಟರ್? ಬ್ರದರ್. ಓಕೆ ಸಿಸ್ಟರ್, ಕಂಟಿನ್ಯೂ ಮಾಡಿ ಸಿಸ್ಟರ್. 24 ಸಿಸ್ಟರ್ 43 ತನಕ ನೀವು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ವಿನೋದ ಸಿಸ್ಟರ್ ನೀವು ಸ್ಟಾರ್ಟ್ ಮಾಡಿ ಸಿಸ್ಟರ್. 4 ಅಧ್ಯಾಯ 1 ವಚನದಿಂದ 23 ವಚನ ತನಕ ಸಿಸ್ಟರ್. ಶೋಭಾ ಮಗನಾದ ರವಾಯನು ಯಹತನನ್ನು ಪಡೆದನು. ಯಹತನು ಅಹೋಮೆ ಲಹದ್ ಇವರನ್ನು ಪಡೆದನು. ಇವರು ಸೂರ್ಯದ ಕುಟುಂಬಗಳವರು. ಇಸ್ರಾಯೇಲ್, ಇಸ್ಮಾ, ಇಬ್ಬಾಸ್ ಇವರು ಹೆಚೇಲ್, ಹಚೇಲ, ಪೋನಿ ಎಂಬ ಹೆಸರುಳ್ಳ ಇವರ ತಂಗಿಯು. ಯಟಾಮನ ಮಕ್ಕಳು ಗೆದೂರಿನ ಮೂಲ ಪುರುಷನಾದ ಬೆನುವೇಲ್, ಹುಷಾಯರ ಮೂಲ ಪುರುಷ ಪುರುಷನಾದ ಎಜೇರ್. ಇವರು ಎಪ್ರತಾಹಳ ಚೊಚ್ಚಲ ಮಗನಾದ ಊರನ ಮಕ್ಕಳು. ಊರನೇ ಬೆತ್ಲೆಹೇಮ್ಯರ ಮೂಲ ಪುರುಷನು. ತೆಕೋವದವರ ಮೂಲ ಪುರುಷನಾದ ಅಶೂರನಿಗೆ ಹೆಲಾಲ್,
ನಾರ್ ಎಂಬ ಇಬ್ಬರು ಹೆಂಡತಿಯರಿದ್ದರು. ಅಬುಜಾಬ್ ಹೆಫೇರ್ ಎಂಬುವರು ತೆಮಾನ್ಯರು, ಅಹಷ್ಟಾರ್ಯರು ನಾರಳ ಸಂತಾನದವರು. ಹೆಲಾಹಳ ಮಕ್ಕಳು ಚೆರೆ, ಇಚ್ಛಾ, ಇಚಾರ್, ಯತ್ನಾನ್ ಎಂಬುವರು ಕೋಚನಿಂದ ಅನು ಚುಬೇಬ್ ಇವರು ಅಹರೇಲ್ ಕುಲದವರು ಉತ್ಪನ್ನರಾದರು. ಅಹರೇಲನು ಹಾರೂಮನ ಮಗನು. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹು ವೇದನೆಯಿಂದ ಹೆತ್ತೇನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಜ್ ಎಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಶೂರನ ಸಹೋದರನಾದ ಕೆಲೂಬನು ಮೆಹಿರನನ್ನು ಪಡೆದನು. ಮೆಹಿರನು ಯಷ್ಟೂನನ ತಂದೆ. ಯಷ್ಟೂನನಿಂದ ಬೇತ್ರಾಪ್, ಪಾಸೇಹ, ತೆಹಿನೆ ಎಂಬ ಊರುಗಳವರು ಉತ್ಪನ್ನರಾದರು. ಇವರು ರೇಖಾಹಯರು, ತೆಹಿನ್ಯರು, ನಾಹಶ ಪಟ್ಟಣದವರ ಮೂಲ ಪುರುಷರು. ಕೆನಜನ ಮಕ್ಕಳು ಒತ್ನಿಯೇಲ್, ಸರಾಯ ಎಂಬುವರು. ಒತ್ನಿಯೇಲನ ಮಗನು ಹತತ್, ಮೆಹೋನೋನೇಯ, ಒಪ್ರಾಹನನ್ನು ಪಡೆದನು. ಸರಾಯನು ಶಿಲ್ಪಿಗರಾಗಿರುವ ಗೆಹರಾಸಿಮರ ಮೂಲ ಪುರುಷನಾದ ಯೋವಾಬನನ್ನು ಪಡೆದನು. ಯಪುನೆಯ ಮಗನಾದ ಕಾಲೇಬನ ಸಂತಾನದವರು ಈರು, ಏಲ್, ನಾಮ್, ಏಲನವರು ಕೆನೆಜ್ ಇವರೇ. ಎಹಲ್ಲೇಲನ ಮಕ್ಕಳು ಜೀಪ್, ಜಿಫಾ, ಜಿಫಾ ತೀರ, ಅಸೈರೇಲ್ ಎಂಬುವರು. ಎಜ್ರನ ಮಕ್ಕಳು ಎತೇರ್, ಮೆರೇರ್, ಎಫೇರ್, ಯಾಲೋನ್ ಎಂಬುವರು. ಮೆರೇವನು ಪರುಹನ ಮಗಳಾದ ಬೀತಳನ್ನು ಮದುವೆ ಮಾಡಿಕೊಂಡು ಈಕೆಯು ಅವನಿಂದ ಗರ್ಭಿಣಿಯಾಗಿ ಮಿರ್ಯಾಮ್, ಶಮೆ ಎಷ್ಟೇ ಮೋನವದವರ ಮೂಲ ಪುರುಷನಾದ ಇಷ್ಟ ಇವರನ್ನು ಹೆತ್ತಳು. ಯಹೂದ್ಯನಾದ ಇವನ ಇನ್ನೊಬ್ಬ ಹೆಂಡತಿಯು ಗದೂರ್ಯರ ಮೂಲ ಪುರುಷನಾದ ಎರೇದ್, ಸೋಕೋಮಿನವರ ಮೂಲ ಪುರುಷನಾದ ಹೆವೇದ್, ಜಾನುಹದವರ ಮೂಲ ಪುರುಷನಾದ ಯಕುತಿ ಏಲ್ ಇವರನ್ನು ಹೆತ್ತಳು. ಅವನ ಮತ್ತೊಬ್ಬಳು ಹೆಂಡತಿಯು ಕೇಯಿಲದವರ ಮೂಲ ಪುರುಷನಾದ ನಹಮನ ತಂಗಿಯೂ ಆದ ಹೊದಿಯಳ ಸಂತಾನದವರು. ಗಾಲ್ಮ್ಯರು, ಎಷ್ಟೇ ಮೋವದವರು, ಮಾಕಾತ್ಯರು, ತಿಮೋನನ ಮಕ್ಕಳು ಅಮ್ಮೋನ್, ಅನ್ಮೋನ್, ರಿನ್ನ, ಬೆನಾನಾನ್, ಸಿಲೋನ್, ಇಶಿಯ ಮಕ್ಕಳು ಜೋಹೇತ್, ಬೆನ್ ಜೋಹೇತ್. ಯಹೂದನ ಮಗನಾದ ಸೇಲನ ಸಂತಾನದವರು ಲೇಖಾಯರ ಮೂಲ ಪುರುಷನಾದ ಏರ್, ಮರೇಶನದವರ ಮೂಲ ಪುರುಷನಾದ ಲದ್ದ, ಬೇತಷ್ಟೇಯರಲ್ಲಿರುವ ನೇಯಿಗಾರರ ಕುಟುಂಬದವರುಗಳು ಯಾಕಿಮನು, ಕೋಜೇಬದವರು ಮೋವಾಬ್ ದೇಶದಲ್ಲಿ ದೊರೆತನ ನಡೆಸಿ ಬೆತ್ಲೆಹೇಮಿಗೆ ತಿರುಗಿ ಬಂದು ಯೋಹಾಶನು ಸಾರಾಫನು ಇವರೇ. ಇವು
ಇವು ಪೂರ್ವಕಾಲದಲ್ಲಿ ನಡೆದ ಸಂಗತಿಗಳು. ಮೆಹಿ ಮೇಲೆ ಕಂಡ ಜನರು ಕುಂಬಾರರು, ಅವರು ನೆಟಾಯಿಲ್ ನೆಟಾಯಿಂ ಗೆದೇರ್ ಎಂಬ ಊರುಗಳಲ್ಲಿ ವಾಸಿಸುತ್ತಾ ಅರಸನ ಸೇವೆಯನ್ನು ಮಾಡುತ್ತಿದ್ದರು. ಆಮೇನ್. ನಮಸ್ತೆ. ಆಯ್ತು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಓಕೆ ಥ್ಯಾಂಕ್ ಯು. ರಾಧಿಕಾ ಸಿಸ್ಟರ್ ಕಂಟಿನ್ಯೂ ಮಾಡ್ತೀವಿ ಸಿಸ್ಟರ್. ಎಸ್ ಬ್ರದರ್, ಥ್ಯಾಂಕ್ ಯು. 24ನೇ ವಚನದಿಂದ ಸಿಸ್ಟರ್ ನಿಮಗೆ 43ನೇ ವಚನ ತನಕ ಸಿಸ್ಟರ್. ಓಕೆ ಬ್ರದರ್, ಥ್ಯಾಂಕ್ ಯು ಸಿಸ್ಟರ್. ಸೀಮೆಯೋನ ವಂಶಾವಳಿ. ಸೀಮೆ ಮಕ್ಕಳು ನೆಮೋವೆಲ್, ಯಾಮಿನ್, ಯಾರಿದ್, ಜರಹ, ಸೌಲ. ಸೌಲನ ಮಗನು ಶಲ್ಲೋಮ್. ಇವನ ಮಗನು ಮಿಪ್ಸಬ್. ಇವನ ಮಗನು ಮಿಶ್ಮ. ಮಿಶ್ಮನ ಸಂತಾನದವರು ಇವನ ಮಗನು ಅಮ್ಮಾವುವೆಲ್. ಇವನ ಮಗನು ಚಕ್ಕೂರ್. ಇವನ ಮಗನು ಶಿಮ್ನ. ಶಿಮ್ಮಿಗೆ 16 ಗಂಡು ಮಕ್ಕಳು, 6 ಹೆಣ್ಣು ಮಕ್ಕಳು ಇದ್ದರು. ಅವನ ಸಹೋದರರಿಗೆ ಅನೇಕ ಮಂದಿ ಮಕ್ಕಳಿರಲಿಲ್ಲ. ಆದ್ದರಿಂದ ಅವರ ಕುಲವು ಯಹೂದ ಕುಲಕ್ಕೆ ಸರಿಯಾಗಿರಲಿಲ್ಲ. ದಾವಿದನ ಆಳಿಕೆಯ ಆತನ ಅವರ ಸ್ವಾಸ್ಥ್ಯಗಳಾಗಿದ್ದ ಬೆರ್ಷೇಬ, ಮೋಲಾದ, ಹಾಚಾರ್ ಶೋವಲ್, ಬಿಲ್ಹ, ಏಚೆಮ್, ತೋಲಾದ್, ಬೆತೋವೆಲ್, ಹೋರ್ಮಾ, ಚಿಕ್ಲಗ್, ಬೆತೆ, ಬೇತ್ ಮರ್ಕ್ ಬೋದ್, ಹಾಚಾರ್ ಸೋಸಿಮ್, ಬೇತ್ ಬೇರಿ, ಶಾರೀಮ್ ಎಂಬ ನಗರಗಳು, ಇವುಗಳಿಗೆ ಸೇರಿದ ಗ್ರಾಮಗಳು ಏಟಾಮ್, ಆಯಿನ್, ರಿಮ್ಮೋನ್, ತೋಕೇನ್, ಆಶಾನ್ ಎಂಬ 5 ಪಟ್ಟಣಗಳು. ಇವುಗಳ ಸುತ್ತಣ ಪ್ರದೇಶದಲ್ಲಿ ಬಾಲ್ ಊರಿನ ವರೆಗಿರುವ ಗ್ರಾಮಗಳು ಅವರ ನಿವಾಸ ಸ್ಥಾನಗಳಾಗಿದ್ದವು. ಅವರ ಹತ್ತಿರ ವಂಶಾವಳಿ ಪುಸ್ತಕವಿರುತ್ತದೆ. ಮೇಷೋಬೋಬ್, ಯಕ್ಲೇಕ್, ಯಮ್ಲೇಕ್, ಅಂಚನ ಮಗನಾದ ಯೋಷ, ಯೋವೆಲ್, ಯೋಶಿಬ್ಯನ ಮಗನು, ಸೆರಾಯನ ಮೊಮ್ಮಗನು, ಆಸೆಯನ ಮರಿಮಗನು ಆಗಿರುವ ಯೇಹು, ಎಲ್ಲೋವೇನೈ, ಯಾಕೋಬ, ಯಶೋಹಯ, ಆಸಯ, ಹದಿಯೇಲ್, ಎಸಿಮಿಯಲ್, ಬೆನಾಯ, ಶೆಮಾಯನ ಮಗನಾದ ಶಿಮ್ರಿಯಿಂದ ಹುಟ್ಟಿದ ಯಾದಾಯನ ಮರಿಮಗನು, ಅಲ್ಲೋನನ ಮೊಮ್ಮಗನು, ಶಪ್ಪಿಯ ಮಗನೂ ಆದ ಜೀಜಾ ಎಂಬ ಹೆಸರುಳ್ಳವರು ತಮ್ಮ ತಮ್ಮ ಗೋತ್ರಗಳಲ್ಲಿ ಪ್ರಭುಗಳಾಗಿದ್ದರು. ಅವರ ಕುಟುಂಬಗಳು ಬಹಳವಾಗಿ ಅಭಿವೃದ್ಧಿಯಾದವು. ಅವರು ತಮ್ಮ ಆಡು ಕುರಿಗಳಿಗೋಸ್ಕರ ಹುಲ್ಲುಗಾವಲನ್ನು ಹುಡುಕುತ್ತಾ ಗೆದೋರಿಗೆ ಹೋಗುವ ಕಣವೆಯನ್ನು ದಾಟಿ ಆಚೆಯ ತಗ್ಗಿನ ಪೂರ್ವ ದಿಕ್ಕಿಗೆ ಹೋದಾಗ ಅಲ್ಲಿ ಶ್ರೇಷ್ಠವಾದ ಹಸಿರು ಹುಲ್ಲುಗಾವಲನ್ನು ಕಂಡರು. ದೇಶವು ಎಲ್ಲಾ ಕಡೆಯೂ ವಿಸ್ತಾರವಾಗಿದ್ದು ಸುಖ ಸಮಾಧಾನಗಳಿಂದಿತ್ತು. ಅಲ್ಲಿ ಪೂರ್ವದಿಂದ ವಾಸವಾಗಿದ್ದವರು ಹಾಮ್ಯರೇ. ಮೇಲೆ ಹೇಳಿದ ಪ್ರಭುಗಳು ಯಹೂದ ರಾಜನಾದ ಹಿಜ್ಕಿಯನ ಕಾಲದಲ್ಲಿ ಅಲ್ಲಿಗೆ ಹೋಗಿ ಆಮ್ಯರ ಪಾಳೆಯನ್ನು, ಅಲ್ಲಿ ಸಿಕ್ಕಿದ ಮೆಗೋನ್ಯರನ್ನು ಜಯಿಸಿ ಎಲ್ಲರನ್ನು ನಿರ್ನಾಮ ಮಾಡಿದರು ಮತ್ತು ತಮ್ಮ ಆಡು ಕುರಿಗಳಿಗೆ ಅಲ್ಲಿ ಮೇವು ಸಿಕ್ಕಿದ್ದರಿಂದ ಅಲ್ಲೇ ವಾಸಿಸಿದರು. ಅಲ್ಲಿನ ಮೂಲ ನಿವಾಸಿಗಳು ಈಗ ಯಾರೂ ಉಳಿದಿರುವುದಿಲ್ಲ. ಇದಲ್ಲದೆ ಸಿಮೆಯೋನನ ಕುಲದ 500 ಮಂದಿ ಸೈರ್ ಪರ್ವತಕ್ಕೆ ಹೋದರು. ಇಶ್ಬೆಯ ಮಕ್ಕಳಾದ ಪೆಲಾಟ್ಯ, ನೆಗಾರ್ಯ, ರೆಫಾಯ, ಉಜ್ಜಿಯೇಲ್ ಎಂಬುವರು ಅವರ ಮುಖ್ಯಸ್ಥರು. ಅವರು ಅಮಾಲೇಕ್ಯರಲ್ಲಿ ಉಳಿದವರನ್ನು ಸಂಹರಿಸಿ ಇಂದಿನವರೆಗೂ ಅಲ್ಲೇ ವಾಸವಾಗಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಸಿಸ್ಟರ್ ನೆಕ್ಸ್ಟ್ 5 ಅಧ್ಯಾಯ. ನಮಿತಾ ಸಿಸ್ಟರ್ ಲೈನ್ ಅಲ್ಲಿ ಇದ್ದೀರಾ ಸಿಸ್ಟರ್? ಮಂಜುಳಾ ಸಿಸ್ಟರ್, ಮಂಜುಳಾ ಸಿಸ್ಟರ್ ಲೈನ್ ಅಲ್ಲಿ ಇದ್ದೀರಾ ಸಿಸ್ಟರ್? ನಮಿತಾ ಸಿಸ್ಟರ್, ಹಲೋ ಬ್ರದರ್. ಸಿಸ್ಟರ್ 5 ಅಧ್ಯಾಯ 1 ವಚನದಿಂದ 10 ವಚನ ತನಕ ಓದ್ಲಿಕ್ಕೆ ಸಾಧ್ಯ ಇದೆ ಸಿಸ್ಟರ್? ಹಾ ಬ್ರದರ್, ಓದ್ತೇನೆ. ಓಕೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ಮಂಜುಳಾ ಸಿಸ್ಟರ್ ಲೈನ್ ಅಲ್ಲಿ ಇದ್ದೀರಾ ಸಿಸ್ಟರ್? ಬ್ರದರ್ ಎಷ್ಟನೇ ವಾಕ್ಯದಿಂದ ಓದಿಸ್ಬೇಕು? ಬ್ರದರ್ 5 ಅಧ್ಯಾಯ 11 ವಚನದಿಂದ 26 ವಚನ ತನಕ. ಇಲ್ಲ ಗೌರಮ್ಮ ಸಿಸ್ಟರ್ ಲೈನ್ ಅಲ್ಲಿ ಇದ್ರೆ ಪಾಪ ಹತ್ರ ಓದಿಸ್ಬೋದು, ಅವ್ರು ಬೇಕಾದ್ರೆ ಓದ್ತಿದ್ರೆ. ಗೌರಮ್ಮ ಸಿಸ್ಟರ್ ನೀವ್ ಏನಾರ ಓದ್ತೀರಾ ಸಿಸ್ಟರ್? ಪಾಪ ಹತ್ರ ಓದಿಸ್ತೀರಾ ಸಿಸ್ಟರ್?
ಓಕೆ ರವಿ ಬ್ರದರ್, ಹಂಗಾದ್ರೆ ನೀವು ಇದನ್ನ ಕಂಟಿನ್ಯೂ ಮಾಡಿ ಬ್ರದರ್. ರವಿ ಬ್ರದರ್ ಸಿಸ್ಟರ್ ಹತ್ರ ಓದಿಸ್ಬಿಡಿ ಬ್ರದರ್. ಹನ್ನೊಂದನೇ ವಚನದಿಂದ ಐದನೇ ಅಧ್ಯಾಯ ಹನ್ನೊಂದನೇ ವಚನದಿಂದ 26ನೇ ವಚನ ತನಕ ಸಿಸ್ಟರ್. ಸರಿ 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 ಓಕೆ ಹೌದು. ನಮಿತಾ ಸಿಸ್ಟರ್ ಐದನೇ ಅಧ್ಯಾಯ ಒಂದನೇ ವಚನದಿಂದ 10ನೇ ವಚನ ತನಕ ಓದಿ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಇಸ್ರಾಯೇಲನ ಚೊಚ್ಚಲ ಮಗನಾದ ರೂಬೇನನ ವಂಶಾವಳಿ. ರೂಬೇನನು ಚೊಚ್ಚಲ ಮಗನಾಗಿದ್ದರೂ ಅವನು ತನ್ನ ತಂದೆಯ ಉಪಪತ್ನಿಯೊಂದಿಗೆ ಸಂಗಮಿಸಿ ಹಾಸಿಗೆಯನ್ನು ಹೊಲೆ ಮಾಡಿದ್ದರಿಂದ ಅವನ ಹಕ್ಕು ಇಸ್ರಾಯೇಲನ ಮಗನಾದ ಯೋಸೇಫನ ಕುಲಕ್ಕೆ ಕೊಡಲ್ಪಟ್ಟಿತು. ಆದರೆ ಯೆಹೋವನು ಎಲ್ಲ ಸಹೋದರರಲ್ಲಿ ಬಲಿಷ್ಠನಾದುದರಿಂದಲೂ ರಾಜಾಧಿಕಾರವು ಇವನ ಕುಲಕ್ಕೆ ಬಂದುದರಿಂದಲೂ ಯೋಸೇಫನು ವಂಶಾವಳಿಯ ಪಟ್ಟಿಗಳಲ್ಲಿ ಚೊಚ್ಚಲ ಮಗ ಎಂದು ಲಿಖಿತವಾಗಲಿಲ್ಲ. ಆದರೂ ಚೊಚ್ಚಲ ಮಗನಿಗೆ ಸಿಕ್ಕತಕ್ಕ ಪಾಲು ಅವನಿಗೆ ಸಿಕ್ಕಿತು. ಇಸ್ರಾಯೇಲನ ಚೊಚ್ಚಲ ಮಗನಾದ ರೂಬೇನನ ಮಕ್ಕಳು ಹಾನೂಕ್, ಫಲ್ಲು, ಎಚ್ರೋನ್ ಮತ್ತು ಕರ್ಮಿ. ಯೋವೇಲನ ವಂಶಾವಳಿ. ಇವನ ಮಗ ಶೆಮಾಯ. ಶೆಮಾಯನ ಮಗ ಗೋಗ್. ಗೋಗನ ಮಗ ಶಿಮ್ಮಿ. ಇವನ ಮಗ ಮೀಕ. ಮೀಕನ ಮಗ ರೇವಾಯ. ಇವನ ಮಗ ಬಾಳ್. ಬಾಳನ ಮಗ ಬೇರ. ರೂಬೇನ್ಯರ ಪ್ರಭುಗಳಲ್ಲೊಬ್ಬನಾಗಿದ್ದ ಇವನನ್ನು ಅಶ್ಶೂರದ ಅರಸನಾದ ತಿಗ್ಲತ್ ಪಿಲ್ನೇಸರನು ಸೆರೆಯೊಯ್ದನು. ವಂಶಾವಳಿಯ ಪಟ್ಟಿಯಲ್ಲಿ ಇವನ ಗೋತ್ರ ಸಂಬಂಧಿಗಳಾಗಿ ಲಿಖಿತರಾದವರು ನಾಯಕನಾದ ಎಗಿಯೇಲ್, ಜಕರ್ಯ, ಬೆಳ ಇವರೇ. ಬೆಳನು ಅಜಾಜನ ಮಗ. ಬೆಳನು ಅಜಾಜನ ಮಗ. ಅಜಾಜನು ಶೆಮಾಯನ ಮಗ. ಶೆಮಾಯನು ಯೋವೇಲನ ಮಗ. ಯೋವೇಲ್ಯರು ಆರೋಯೇರಿನಿಂದ ನೆಬೋ ಮತ್ತು ಬಾಳ್ಮೆಯೋನ್ ಎಂಬ ಸ್ಥಳಗಳವರೆಗೂ ವಾಸಿಸುತ್ತಿದ್ದರು. ಪೂರ್ವ ದಿಕ್ಕಿನಲ್ಲಿ ಯುಫ್ರೆಟಿಸ್ ನದಿಯ ಈಚೆಯಲ್ಲಿರುವ ಅರಣ್ಯವು ಇವರ ಮೇರೆ. ಇವರಿಗೆ ಗಿಲಿಯ ದೇಶದಲ್ಲಿ ಅನೇಕ ದನ ಕುರಿ ಹಿಂಡುಗಳಿದ್ದವು. ಇವರು ಸೌಲನ ಕಾಲದಲ್ಲಿ ಅಗ್ರಿಯರೊಡನೆ ಯುದ್ಧ ಮಾಡಿ ಅವರನ್ನು ಸಂಹರಿಸಿ ಗಿಲ್ಯಾದಿನ ಪೂರ್ವ ದಿಕ್ಕಿನ ಪ್ರಾಂತ್ಯಗಳಲ್ಲಿದ್ದ ಅವರ ಡೇರೆಗಳಲ್ಲಿ ವಾಸ ಮಾಡತೊಡಗಿದನು. ರೂಬೇನ್ಯರೆದುರಿನಲ್ಲಿ ಬಾಷಾನ್ ಸೀಮೆಯ ಸಲ್ಕದವರೆಗೂ ವಾಸಿಸುತ್ತಿದ್ದವರು ಗಾದ್ ಕುಲದವರು. ಓಕೆ ಥ್ಯಾಂಕ್ ಯು ಸಿಸ್ಟರ್. ರವಿ ಬ್ರದರ್ ಇದು ಸಿಸ್ಟರ್ ಹತ್ರ ಕಂಟಿನ್ಯೂ ಮಾಡ್ತಿರೋ ಬ್ರದರ್ 12ನೇ ವಚನದಿಂದ ಗಾದನ ವಂಶಾವಳಿ ಅಂತಿದ್ರಲ್ಲ ಅಲ್ಲಿಂದಲ. ಹಾ ಸರಿ ಬ್ರದರ್, ಗಾದನ ವಂಶಾವಳಿ ಅಂತಿದ್ದಲ್ಲ ಬ್ರದರ್, 11ನೇ ವಚನದಿಂದ ಕಂಟಿನ್ಯೂ ಮಾಡಿಸಿ ಬ್ರದರ್ ಸಿಸ್ಟರ್. ಗಾದನ ವಂಶಾವಳಿ. ರುಬೆನ್ಯರ ಎದುರಿನಲ್ಲಿ ಬಾಷಾನ್ ಸೀಮೆಯ ಸಲ್ಕದವರೆಗೂ ವಾಸಿಸುತ್ತಿದ್ದ ಕಾತ್ ಕುಲದವರು ಪ್ರಧಾನನಾದ ಯೋವೇಲ ಎರಡೆಯವನಾದ ಶಾಫಂ ಯುನೈ ಭಾಷಣೆಯಲ್ಲಿರುವ ಶಫಟ್ ಇವರು ಇವರ ಕುಲ ಸಂಬಂಧಿಗಳಾದ ಮಿಕಾಯೇಲ್, ಮೆಶುಲ್ವಾಮ್, ಶೇಬಾ, ಯುರೈ, ಯಾಕನ್, ಜಿಯಾ, ಎಬರ್ ಎಂಬ 7 ಕುಟುಂಬಗಳು. ಇವರು ಅಬಿಹೈಲನ ಮಕ್ಕಳು. ಅಬಿಹೈಲನ್ನು ಹೂರಿಯ ಮಕ್ಕಳು. ಹೂರಿಯ ಮಗನು. ಇವನು ಯರೋಹನ ಮಗನು. ಇವನು ಕಿಲಿಯಾದನ ಮಗನು. ಇವನು ಮಿಕಾಯೇಲನ ಮಗನು. ಇವನು ಎಷ್ಟಿಶೇಯ ಮಗನು. ಇವನು ಯಹೋದ್ವಿನ ಮಗನು. ಇವನು ಅಹಿಭೂಜನ ಮಗನು. ಇವನು ಅಬ್ದಿಯೇಲನ ಮಗನು. ಇವನು ಗೂನಿಯ ಮಗನು. ಇವನು ಇವರ ಗೋತ್ರದ ಮೂಲ ಪುರುಷನು. ಗಾದ್ಯರು ಕಿಲಿಯ ದಿನದಲ್ಲಿಯೂ ಬಾಷಾನಿನಲ್ಲಿಯೂ ಅದರ ಗ್ರಾಮಗಳಲ್ಲಿಯೂ ಶಾರೋನಿನ ಎಲ್ಲ ಹುಲ್ಲುಗಾವಲುಗಳಲ್ಲಿಯೂ ಅವುಗಳ ಮೇರೆಗಳಲ್ಲಿಯೂ ವಾಸಿಸುತ್ತಿದ್ದರು. ಅವರೆಲ್ಲರೂ ಯಹೂದ್ಯರ ಅರಸನಾದ ಯೋತಾಮನ ಕಾಲದಲ್ಲಿಯೂ ಇಸ್ರಾಯೇಲರ ಅರಸನಾದ ಯರೋಬಮನ ಕಾಲದಲ್ಲಿಯೂ ವಂಶಾವಳಿಯು ಪಟ್ಟಿಯಲ್ಲಿ ಲಿಖಿತರಾದರು. ರುಬೇನ್ಯರು, ಗಾದ್ಯರು, ಮನಸೆ ಕುಲದ ಅರ್ಧ ಜನರು ಇವರಲ್ಲಿ ರಣವೀರರು. ಗುರಾಣಿ ಖಡ್ಗಗಳನ್ನು ಹಿಡಿಯುವವರು, ಬಿಲ್ಲನ್ನು ಬೊಗ್ಗಿಸುವವರು, ಯುದ್ಧ ನಿಪುಣರು ಆಗಿರುವ 44,760 ಮಂದಿ ಸೈನಿಕರು ಹೋಗಿ ಅಗ್ರಿಯರೊಡನೆಯು ಯೆಟೂರ್, ನಫೀಶ್, ನೊದಾಬ್ ಇವರೊಡನೆಯೂ ಯುದ್ಧ ಮಾಡಿದರು. ಅವರು ದೇವರ ಮೇಲೆ ಭರವಸೆ ಬಿಟ್ಟಿದ್ದರಿಂದ ಆತನು ತನಗೆ ಮೊರೆಯಿಟ್ಟು ಅವರಿಗೆ ಕಿವಿಗೊಟ್ಟು ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸಿದನು. ಹಾಗ್ರಿಯರು ಇವರ ಜೊತೆಯಲ್ಲಿದ್ದರು. ಅವರ ಕೈಯಲ್ಲಿ ಕೊಡಲ್ಪಟ್ಟರು. ದೇವರಿಂದ ನಿಯಮಿತವಾದ ಈ ಯುದ್ಧದಲ್ಲಿ ಅವರು ವೈರಿಗಳಲ್ಲಿ ಅನೇಕರನ್ನು ತಿವಿದು
ಕೊಂದದ್ದಲ್ಲದೆ ಅವರ ಹಿಂಡುಗಳನ್ನು ಅಂದರೆ 50,000 ಒಂಟೆಗಳು, 250,000 ಕುರಿಗಳು, 2,000 ಕತ್ತೆಗಳು, ಇವುಗಳನ್ನು 100,000 ಜನವನ್ನು ಕೊಳ್ಳೆ ಹಿಡಿದು ತಾವು ಸೆರೆಯಾಗಿ ಹೋಗುವವರೆಗೂ ಅವರ ಊರುಗಳಲ್ಲಿ ವಾಸಿಸಿದರು. ಯೋರ್ದಾನಿನ ಪೂರ್ವ ದಿಕ್ಕಿನಲ್ಲಿದ್ದ ಮನಸ್ಸೆಯರು, ಮನಸ್ಸೆ ಕುಲದ ಅರ್ಧ ಜನರು ಬಾಷಾನಿನಿಂದ ಬಾಳ್, ಹೆರ್ಮೋನ್, ಸೆನೀರ್, ಹೆರ್ಮೋನಗಿರಿ ಇವುಗಳವರೆಗೂ ವಿಸ್ತರಿಸಿಕೊಂಡಿರುವ ಪ್ರಾಂತಗಳಲ್ಲಿ ವಾಸಿಸಿದರು. ಅವರು ಅನೇಕ ಜನರು. ಅವರ ಗೋತ್ರಗಳ ಪ್ರಧಾನ ಪುರುಷರು ಎಫಾರ್, ಇಕ್ಷಿ, ಎಲೆಯೇಲ್, ಅಜ್ರಿಯೇಲ್, ಎರೆಮಿಯ, ಎಫ್ತಿಹೇಲ್ ಇವರು ರಣವೀರರು, ಹೆಸರುಗೊಂಡವರು, ಗೋತ್ರ ಪ್ರಧಾನರು ಆಗಿರುವವರು. ಅವರು ತಮ್ಮ ಪಿತೃಗಳ ದೇವರಿಗೆ ದ್ರೋಹಿಗಳಾಗಿ ಆತನು ತಮ್ಮ ಮುಂದೆಯೇ ಸಂಹರಿಸಿದ ಆ ದೇಶ ನಿವಾಸಿಗಳ ದೇವರುಗಳನ್ನು ಹಿಂಬಾಲಿಸಿದರು. ಆದ್ದರಿಂದ ಅಶೂರ್ಯದ ಅರಸನಾದ ಪೂಲ್ ತಿಗ್ಲತ್ಲಿಲೆಜರ್ ಎಂಬವರು ಇಸ್ರಾಯೇಲ್ ದೇವರ ಪ್ರೇರಣೆಯಿಂದ ಬಂದು ರುಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಇವರನ್ನು ಅಲಹ, ಹಬೋರ್, ಹಾರ ಎಂಬ ಪ್ರಾಂತಗಳಿಗೂ, ಗೋಜಾನ್ ನದಿಯ ಪ್ರದೇಶಗಳಿಗೂ ಸೆರೆ ಒಯ್ದರು. ಅವರು ಇಂದಿನವರೆಗೂ ಅಲ್ಲೇ ಇರುತ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಥ್ಯಾಂಕ್ ಯು. ಎಲ್ಲಪ್ಪ ಬ್ರದರ್, ಎಲ್ಲಪ್ಪ ಬ್ರದರ್, ಎಲ್ಲಪ್ಪ ಬ್ರದರ್, ಲೈನಲ್ಲಿ ಇದೀರಾ ಬ್ರದರ್? ಇಲ್ಲ ಇಲ್ಲ. ಸರಿ ರವಿ ಬ್ರದರ್, ಕೊನೆ ಒಂದು ಪ್ರಾರ್ಥನೆ, ಒಂದು ಮುತ್ತಾಯ ಪ್ರಾರ್ಥನೆ ಮಾಡ್ಕೊಡ್ತೀರಾ ಬ್ರದರ್? ಹಾ ಬ್ರದರ್, ಮಾಡ್ತೀನಿ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್.